ಇನ್ನು ದರ್ಶನ್ ಬಿಡುಗಡೆಗಾಗಿ ದೇವರ ಮೊರೆ ಹೋಗಿರುವಂತಹ ವಿಜಯಲಕ್ಷ್ಮಿಯವರು ಚಂಡಿಕಾ ಯಾಗವನ್ನೇನೋ ಮಾಡಿದ್ದಾರೆ. ಆದರೆ ನವಚಂಡಿಕಾ ಯಾಗವನ್ನು ಯಾವ ಕಾರಣಕ್ಕಾಗಿ ಮಾಡ್ತಾರೆ? ಇನ್ನು ಅದೇ ರೀತಿಯಾಗಿ ನವಚಂಡಿಕಾ ಯಾಗವನ್ನು ಮಾಡಿದ ಬಳಿಕ ಏನೆಲ್ಲ ಫಲಗಳು ದೊರೆಯುತ್ತೆ, ಯಾವ ಕಾರಣಕ್ಕಾಗಿ ಇದನ್ನೆಲ್ಲ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ, ಚಂಡಿಕಾ ಯಾಗ ಅಂದರೆ ಏನು, ಯಾವ ಕಾರಣಕ್ಕಾಗಿ ಇದನ್ನು ಮಾಡ್ತಾರೆ, 9 ಸಲ ನವಚಂಡಿಕಾ ಯಾಗ ನಡೆಯುತ್ತೆ, ಒಟ್ಟು 9 ಬಾರಿ ಈ ನವಚಂಡಿಕಾ ಯಾಗವನ್ನು ಮಾಡಲಾಗತ್ತೆ. ಶತ್ರು ಭಯವನ್ನು ಹೋಗಲಾಡಿಸೋದಕ್ಕೆ ಈ ಯಾಗವನ್ನು ನೆರವೇರಿಸಲಾಗತ್ತೆ. ಮನೆಯಲ್ಲಿ ಸಂತೋಷ, ಆಪತ್ತು ಕಾಲದಲ್ಲಿ ಆಪತ್ತಿನಲ್ಲಿ ನಮ್ಮನ್ನು ಪಾರು ಮಾಡುವಂಥ ಈ ಒಂದು ಯಾಗವನ್ನು ಮಾಡಲಾಗತ್ತೆ. ಕೊಲ್ಲೂರು ಮೂಕಾಂಬಿಕೆಗೆ ಮೊರೆ ಹೋಗಲಾಗತ್ತೆ. ಸಂಕಷ್ಟಗಳಿಂದ ಪಾರು ಮಾಡು, ನಮ್ಮ ಕೈ ಹಿಡಿದು ಈ ಸಂಕಷ್ಟದಿಂದ ನಮ್ಮನ್ನು ಪಾರು ಮಾಡು, ಶತ್ರು ಭಯವನ್ನು ಹೋಗಲಾಡಿಸು. ಅದೇ ರೀತಿಯಾಗಿ ಶತ್ರುಗಳ ಸಂಹಾರವನ್ನು ಮಾಡುವಂಥ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಇದೀಗ ನವಚಂಡಿಕಾ ಯಾಗವನ್ನು ವಿಜಯಲಕ್ಷ್ಮಿಯವರು ನೆರವೇರಿಸ್ತಾ ಇರುವಂಥದ್ದು. ಚಂಡಿಕಾ ಯಾಗವೂ ಕೂಡ ಈಗಾಗಲೇ ನೆರವೇರಿದೆ. 9 ಸಲ ನವಚಂಡಿಕಾ ಯಾಗ ನಡೆಯುತ್ತೆ. ಶತ್ರು ಭಯ ಹೋಗಲಾಡಿಸ್ಬೇಕು. ಇನ್ನು ಅದೇ ರೀತಿಯಾಗಿ ಈ ಯಾಗದಲ್ಲಿ ಆಹುತಿಗಳನ್ನು ಕೂಡ ನೀಡಲಾಗತ್ತೆ. 9 ಬಾರಿ ನಡೆಯುವಂತಹ ಈ ಒಂದು ಯಾಗದಲ್ಲಿ ಹಲವಾರು ಆಹುತಿಗಳನ್ನು ಕೂಡ ನೀಡಲಾಗತ್ತೆ. ಇನ್ನು ಮನೆಯಲ್ಲಿ ಸಂತೋಷ ಆವರಿಸಲಿ, ಆಪತ್ತು ಕಾಲದಲ್ಲಿ ನಮ್ಮನ್ನು ಪಾರು ಮಾಡುವಂಥ ದೇವರ ಮೊರೆ ಹೋಗಲಾಗತ್ತೆ. 9 ಸಲ ನವಚಂಡಿಕಾ ಯಾಗ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 9 ಬಾರಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಈ ನವಚಂಡಿಕಾ ಯಾಗವನ್ನು ನೆರವೇರಿಸ್ತಾರೆ. ನವ ಅಂದರೆ 9 ಬಾರಿ ಈ ಯಾಗವನ್ನು ಮಾಡಲಾಗತ್ತೆ. ಮನೆಯಲ್ಲಿ ಸಂತೋಷ ಆವರಿಸಲಿ, ಆಪತ್ತು ಕಾಲದಲ್ಲಿ ನಮ್ಮನ್ನು ದೇವರು ಪಾರು ಮಾಡಲಿ ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಯಾಗವನ್ನು ಮಾಡಲಾಗತ್ತೆ. ಸಕಲ ಸಂಕಷ್ಟಗಳಿಂದ ಪಾರು ಮಾಡೋದಕ್ಕೆ ಅಂತ ದೇವರ ಮೊರೆ ಹೋಗ್ತಾರೆ. ಇನ್ನು ಅದೇ ರೀತಿಯಾಗಿ ಏನೆಲ್ಲ ಆಹುತಿಗಳನ್ನು ಕೊಡೋದಕ್ಕೆ ಗುರುಗಳು ಹೇಳ್ತಾರೆ, ಆ ಒಂದು ವಸ್ತುಗಳನ್ನು ಆಹುತಿ ಕೊಡಲಾಗತ್ತೆ ಈ ಒಂದು ಯಾಗದಲ್ಲಿ. ಅಂದರೆ ಏನು, ಮುಂದೆ ಕುಂಡಲ ಕಾಣ್ತಾ ಇದೆ, ಅದರಲ್ಲಿ ಆಹುತಿಗಳನ್ನು ಕೊಡಲಾಗತ್ತೆ. 108 ಅಥವಾ 1008 ಆಹುತಿಗಳನ್ನು ನೀಡಲಾಗತ್ತೆ. ಅದೇ ರೀತಿಯಾಗಿ ತಮ್ಮ ಸಂಕಷ್ಟಗಳನ್ನು ಪರಿಹರಿಸುವಂತೆ ದೇವರಲ್ಲಿ ಬೇಡಿಕೊಳ್ಳಲಾಗತ್ತೆ. ಇನ್ನು 9 ಬಾರಿ ಈ ಒಂದು ಯಾಗದಲ್ಲಿ ಅವರು ಭಾಗಿಯಾಗ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 9 ಬಾರಿ ಈ ಯಾಗವನ್ನು ಮಾಡಲಾಗತ್ತೆ. ಇನ್ನು ಯಾಗದ ಬಳಿಕ ದಾನಗಳನ್ನು ನೀಡಲಾಗತ್ತೆ. ಅದೇ ರೀತಿಯಾಗಿ ಗುರುವಿನ ಮೊರೆ ಹೋಗಲಾಗತ್ತೆ. ಇನ್ನು ಯಾಗ ಮುಕ್ತಾಯ ಆಗ್ತಾ ಇದ್ದಂತೆ ದೇವರ ಒಂದು ಪೂಜೆಯನ್ನು ಕೂಡ ನೆರವೇರಿಸಲಾಗತ್ತೆ. ಈ ಪೂಜೆಯಲ್ಲಿ ಭಾಗಿಯಾಗಿ ಪ್ರಸಾದವನ್ನು ಕೂಡ ಪಡೆದುಕೊಳ್ಳಲಾಗತ್ತೆ. ಆರತಿಯನ್ನು ಮಾಡಲಾಗತ್ತೆ. ಮಹಾಮಂಗಳಾರತಿ ಬಳಿಕ ಪ್ರಸಾದ ನೀಡುವಂತಹ ಕೆಲಸವನ್ನೂ ಕೂಡ ಸ್ವಾಮಿಗಳು ಮಾಡ್ತಾರೆ. ಅದನ್ನು ತೆಗೆದುಕೊಂಡು ಹೋಗಿ ಯಾರ ಹೆಸರಲ್ಲಿ ಈ ಒಂದು ಯಾಗವನ್ನು ಮಾಡಿಸಲಾಗ್ತಾ ಇದೆ ಅವರಿಗೆ ಈ ಪ್ರಸಾದವನ್ನು ನೀಡಲಾಗತ್ತೆ. ಇನ್ನು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ನೋಡ್ತಾ ಹೋಗ್ತೀವಿ, ಮನೆಯಲ್ಲಿ ಯಾರಾದರೂ ಆರೋಗ್ಯ ತಪ್ಪದಂತಹ ಸಂದರ್ಭದಲ್ಲಿ, ಏನಾದರೂ ಒಂದು ಸಂಕಷ್ಟಗಳು ಬಂದಂತಹ ಸಂದರ್ಭದಲ್ಲಿ ಆಸ್ಪತ್ರೆಗೂ ಹೋಗ್ತೀವಿ. ಅದೇ ರೀತಿಯಾಗಿ ಕಾನೂನು ಹೋರಾಟ ಕೂಡ ನಡೆಯುತ್ತೆ. ಇನ್ನಿತರವಾಗಿ ನಾವು ಏನೆಲ್ಲ ಹೋರಾಟವನ್ನು ಮಾಡಬೇಕಾಗತ್ತೆ ಎಲ್ಲವನ್ನೂ ಕೂಡ ಮಾಡ್ತೀವಿ. ಆದರೆ ಇದರ ಜೊತೆ ಜೊತೆಗೆ ದೈವ ಬಲವೂ ಕೂಡ ನಮ್ಮ ಜೊತೆಗೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ದೇವರ ಮೊರೆ ಹೋಗಲಾಗತ್ತೆ, ಗುರುಗಳ ಮೊರೆ ಹೋಗಲಾಗತ್ತೆ. ಇದೀಗ ವಿಜಯಲಕ್ಷ್ಮಿಯವರು ಕೂಡ ಇದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದೆಡೆ ಕಾನೂನಿನ ಸಂಘರ್ಷ, ಅದರ ಜೊತೆ ಜೊತೆಗೆ ತಮ್ಮ ಪತಿಯ ಸಣ್ಣ ಪುಟ್ಟ ಒಂದು ವಿಷಯಗಳನ್ನು ಕೂಡ ಈಡೇರಿಸೋದಕ್ಕೆ, ಅಂದರೆ ಊಟದ ವಿಷಯ ಆಗಿರಬಹುದು, ಹಾಸಿಗೆ ತಲೆದಿಂಬು, ಅದಕ್ಕೋಸ್ಕರನೂ ಕೂಡ ಕಾನೂನು ಹೋರಾಟ ಮಾಡಿದ್ರು. ಇದರ ಜೊತೆ ಜೊತೆಗೆ ದೈವದ ಮೊರೆ ಕೂಡ ಅವರು ಹೋಗಿರುವಂಥದ್ದು.